ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಚಾನೆಲ್ ಸ್ಕಂದ ಪ್ರಸಾದ್ಗೆ ಹಾಗೆ ಈ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ 4 o'clock ನ್ಯೂಸ್ ಏನಂತಂದ್ರೆ, ಏನು ಪೋಸ್ಟ್ಪೋನ್ಮೆಂಟ್ ಇಲ್ಲ KCET ಡೇಟ್ಸ್ ಅಲ್ಲಿ. ಯಾವ ಡೇಟ್ ಅಲ್ಲಿ ಫಿಕ್ಸ್ ಆಗಿದೆ? July 30 ಮತ್ತು 31 ಅದೇ ಡೇಟ್ಸ್ ಅಲ್ಲಿ ನಿಮ್ಗೆ ನಿಮ್ಮ KCET ಎಕ್ಸಾಮ್ ನಡೆಯುತ್ತೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಒಂದು ಗೈಡ್ಲೈನ್ಸ್ ರೂಲ್ಸ್ ಕೊಟ್ಟಿದ್ದಾರೆ, ಅದು ನಿಮ್ಗೆ ವೆಬ್ಸೈಟ್ ಅಂದ್ರೆ ಎಲ್ಲಿ ಬೇಕಾದ್ರೂ ಹುಡುಕಿದ್ರೆ ಸಿಗುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಏನಂತಾರೆ, ಬೇರೆ ಸ್ಟೇಟ್ ಅಥವಾ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಬಂದವರಿಗೆ ಕ್ವಾರಂಟೈನ್ ಏನು ಇಲ್ಲ, ಡೈರೆಕ್ಟ್ ಆಗಿ ಎಕ್ಸಾಮ್ ಸೆಂಟರ್ ಅಲ್ಲಿ ಅಲೌಡ್. ಕೋವಿಡ್ ಅಥವಾ ಕೋವಿಡ್ ಲೈಕ್ ಸಿಂಪ್ಟಮ್ಸ್ ಇದೆ ಅವ್ರನ್ನೆಲ್ಲ ಸೆಪರೇಟ್ ಆಗಿ ಒಂದು ರೂಮಲ್ಲಿ ಕೂರಿಸಿ ಎಕ್ಸಾಮ್ ಬರೆಸ್ತಾರೆ. ಸೊ ಅಷ್ಟೇ ಅಂದ್ರೆ ಬೇಸಿಕ್ಸ್ ಅಷ್ಟೇನೆ, ಇನ್ನೇನಿಲ್ಲ. ಆಂಬ್ಯುಲೆನ್ಸ್ ಎಲ್ಲ ಕೊಟ್ಟು ಕಳಿಸ್ತಾರೆ, 108 ಆತರ ಅಂದ್ರೆ ಬೇರೆ ಒಂದಷ್ಟು ಗೈಡ್ಲೈನ್ಸ್ ಎಲ್ಲ ಸುಮಾರು ಕೊಟ್ಟಿದ್ದಾರೆ. ಸೊ ಏನು ಕ್ವಾರಂಟೈನ್ ಇಲ್ಲ, ಫುಲ್ ಸ್ಯಾನಿಟೈಸ್ ಮಾಡಿರ್ತಾರೆ, ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹಾಗೆ ಬೇರೆ ಎಷ್ಟೊಂದು ಪ್ರೊಸೀಜರ್ಸ್ ಎಲ್ಲ ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡ್ತಿದ್ದಾರೆ. ಸೊ ಯೋಚನೆ ಮಾಡಿದಾನೆ, ನೀವು ಆರಾಮಾಗಿ ಹೋಗಿ. ನಿಮ್ಗೆ ನಿಜವಾಗ್ಲೂ ಕರ್ನಾಟಕದ್ದು ಇಂಜಿನಿಯರಿಂಗ್ ಕಾಲೇಜಸ್ ಬೇಕು ಅಂತಂದ್ರೆ, ಅಥವಾ ಬೇರೆ ಅಗ್ರಿಕಲ್ಚರ್ ಆಗ್ಲಿ, ವೆಟರ್ನರಿ ಆಗ್ಲಿ, ಯಾವುದೇ ಆಗ್ಲಿ, ಕರ್ನಾಟಕನಲ್ಲೇ ಬೇಕು ಅಂದ್ರೆ ನ್ಯಾಷನಲ್ ಲೆವೆಲ್ ಕಾಲೇಜಸ್ ಬೇಡ, ಇದೇ ಸಾಕು ಅಂತಂದ್ರೆ ನೀವು ದಯವಿಟ್ಟು ಹೋಗಿ KCET ಬರೀರಿ. ಇಲ್ಲ ಅಂತಂದ್ರೆ ನಿಮ್ಗೆ ಹೆಲ್ತ್ ಬಗ್ಗೆ ತುಂಬಾನೇ ಕನ್ಸರ್ನ್ ಇದ್ರೆ ಬರಿಬೇಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ, ತುಂಬಾ ಥ್ಯಾಂಕ್ಸ್. ಹಾಗೆ ಲೈಕ್ ಮತ್ತೆ ಶೇರ್ ಮಾಡಿ ಅಪ್ಡೇಟ್ಸ್ಗೋಸ್ಕರ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಐಕನ್ ಒತ್ತಿ, ಸೊ ದಟ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರಲಿ ನಾನು ಹೊಸ ವಿಡಿಯೋ ಹಾಕ್ದಾಗ. ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ, ಆಲ್ ದಿ ಬೆಸ್ಟ್.